ನಿಂತರೆ ಇಷ್ಟೇ ಬರೋದು, ಕಂಪ್ಲೀಟ್ ನೆಲದ ಮೇಲೆ ಕೂತಿರೋ ಫೀಲಿಂಗು. ಸೊ ಈ ಕಾರ್ನ ಈಗ ಒಳಗಿಂದ ತೋರಿಸ್ತೀನಿ ನಿಮಗೆ. ನನ್ನ ಖುಷಿ ನಾನು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ಗೈಸ್. ಗೈಸ್ ಲೊಕೇಶನ್ ರೀಚ್ ಆಗಿದ್ದೀವಿ ನಾವು ಅಂತ. ಟೆಂಪಲ್ ಹತ್ರ ಹೋಗ್ಬೇಕಿತ್ತು, ಬಟ್ ಟೆಂಪಲ್ ಸಿಗ್ಲಿಲ್ಲ ನಮ್ಗೆ. ಡೈರೆಕ್ಟ್ ಆಗಿ ಕಾರ್ ಹತ್ರ ಬಂದಿದೀವಿ ನಾವು. ಬರೀ ಕಾರ್ದು ಒಂದು ಅರ್ಧ ಹಿಂದೆ ಪಾರ್ಟ್ ಮಾತ್ರ ನೋಡಿ ಹೋ ಅನ್ಬಿಡ್ತು. ಸಖತ್ತಾಗಿತ್ತು, ಸೂಪರ್ ಎಕ್ಸೈಟೆಡ್. ದಟ್ಸ್ ಮೈ ಡ್ರೀಮ್ ಕಾರ್ ಗೈಸ್. ಒಂದಿನ ಅದು ನಮ್ಮ ಹತ್ರ ಇರಬೇಕು ಅಂತೇಳಿ ಇವತ್ತು ಡ್ರೈವ್ ಮಾಡೋಕೆ ಬಂದಿದೀವಿ. ಆರಾಮ ಥ್ಯಾಂಕ್ ಯು. ಕಟ್ರಿನಾ ಕೈಫ್ ತರ ಇತ್ತಾ? ಓಕೆ, ನಾ ಇಲ್ಲಿ ನೋಡಿ ಕಾಲ್ ಹತ್ರ ಎಷ್ಟು ಐಟಮ್ಸ್ ಇಟ್ಕೊಂಡಿದ್ದೀನಿ ನೋಡಿ. ನನ್ನ ಡ್ರೀಮ್ ಕಾರ್ ಹೆಂಗೆ ನಿಂತಿದೆ, ಖುಷಿ. ತಗೊಂತಿದ್ದೀನಿ ಅಂತಲ್ಲ, ತಗೊಂಡಿಲ್ಲ, ತಗೊಳ್ಳೋ ಟೈಮ್ ಬರುತ್ತೆ, ಬಟ್ ನೋಡ್ತಾ ಇದ್ದೀನಲ್ಲ ಇವತ್ತು ಅದನ್ನ. ಅದು ಗೈಸ್, ಸೊ ದಿಸ್ ಇಸ್ ದ ಕಾರ್ ಆ್ಯಂಡ್ ಇವರೇ ಓನರ್. ಸೊ ವೆರಿ ಗ್ರೇಟ್ ಪರ್ಸನ್, ತುಂಬ ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಈಗ ಬನ್ನಿ, ಕಾರ್ ತೋರಿಸ್ತೀನಿ ನಿಮಗೆ. ಗೈಸ್ ವಾವ್ ಗೈಸ್ ವಾವ್ ಡ್ಯಾಮ್ ಗೈಸ್ ವಾವ್. ನಾನು ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ನೋಡ್ತಿರೋದಕ್ಕೆ. ಇಷ್ಟ ಹತ್ರದಿಂದ ಫಸ್ಟ್ ಟೈಮ್ ನೋಡ್ತಿರೋದು ಇಷ್ಟ ಹತ್ರದಿಂದ ನಾನು ಈ ಸೂಪರ್ ಕಾರ್ನ. ಅಂದ್ರೆ ಟು ಮೈ ಡ್ರೀಮ್ ಕಾರ್. ನೈಸ್. ಈಗ ಹಿಂಗೆ ಗೈಸ್, ಸೊ ಈ ಕಾರ್ನ ಈಗ ಒಳಗಿಂದ ತೋರಿಸ್ತೀನಿ ನಿಮಗೆ. ಐ ಗೆಸ್ ಇಟ್ಸ್ ಓಪನ್. ಇಲ್ಲ, ಓಪನ್ ಇಲ್ಲ. ಸೊ ಇದು ಓಪನ್ ಮಾಡ್ಬೋದಾ? ಇದೆಲ್ಲ ಕೈಯಿಂದ ಎಳಿಯಂಗಿಲ್ಲ ಗೈಸ್. ನನ್ನ ಎಕ್ಸ್ ಯುವಿ ಥರ ಇಲ್ಲಿ ನೋಡಿ, ಫ್ಯೂಲ್ ಇಲ್ಲ ಹಾಕ್ಸೋದು. ವಾವ್. ಆಮೇಲೆ ಇಲ್ಲಿ ಶಾ ಡಿಕ್ಕಿ ಇಲ್ಲಿರುತ್ತೆ ಶಾ, ಸ್ಟೋರೇಜ್ ಏರಿಯಾ ಈ ಕಾರಲ್ಲಿ ಇಲ್ಲಿರುತ್ತೆ ಸ್ಟೋರೇಜ್ ಏರಿಯಾ. ಗೈಸ್ ಸಖತ್ ಖುಷಿ ಆಗ್ತಿದೆ ಅಲ್ಲ ಕೊಂಡ. ವಾವ್ ನೋಡಿ ಹೆಂಗಿದೆ ಇಂಟೀರಿಯರ್, ಈ ಹೈಟಲ್ಲಿದೆ. ನಾನು ನಿಂತರೆ ಇಷ್ಟೇ ಬರೋದು ಕ್ರೇಜಿ. ಕೂತ್ಕೊಂಡು ಇಂಟೀರಿಯರ್ ತೋರಿಸ್ತೀನಿ ನಿಮಗೀಗ. ಎಷ್ಟು ಕೆಳಗಿದೆ ಗೊತ್ತಾ, ರೋಡ್ ಮೇಲೆ ಕೂತಂಗಿದೆ ಗುರು. ಡ್ಯಾಮ್, ನನ್ನ ಖುಷಿ ನಾನು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ಗೈಸ್. ಇದು ಟೂ ಸೀಟರ್ ಕಾರ್ ಒಂದೇ ನೋಡಿ ಗೈಸ್. ಸೇಮ್ ಬ್ರೇಕು, ಕ್ಲಚ್, ಎಕ್ಸಲೇಟ್ರು ಆ್ಯಂಡ್ ಇಲ್ಲಿ ಕೈಯಲ್ಲಿ ಹಾಕೋದು ಬ್ರೇಕ್. ಇದು ಇದು ಗೇರು ಕೈಯಲ್ಲಿ ಹಾಕೋದು, ಪ್ಲಸ್ಸು ಮೈನಸ್ಸು. ಮತ್ತು ಇದೆಷ್ಟು ಪ್ರೀಮಿಯಂ ಆಗಿದೆ ಅಂದರೆ ಮುಟ್ತಾ ಇದ್ರೆ ಒಂಥರ ಸಖತ್ ಖುಷಿ ಆಗ್ತಿದೆ. ಆ್ಯಂಡ್ ದಿಸ್ ಇಸ್ ಆಲ್ ನೋಡಿ, ಸೀಸನು ಕೂತ್ಕೊಂಬಿಟ್ಟ. ಇಲ್ಲ, ಟ್ಯಾಪ್ ಓಪನ್ ಆಗಲ್ಲ. ಸಖತ್ತಾಗಿದೆ ನೋಡಿ, ಚಾರ್ಜ್ ಹಾಕೋದಿಲ್ಲ ಇದೆ ಇಲ್ಲಿ. ಮತ್ತೆ ಇದು ಎ ಸಿ, ಇದು ಅಲ್ಲ ಕೂತ್ಕೊಂಡೇ ಬಿಟ್ಟ. ಕ್ರೇಜಿ. ವಾವ್ ಇಲ್ಲಿ ನೋಡಿ, ಇದಕ್ಕೆ ಇದೆಲ್ಲ ಇಲ್ಲ. ಏನಂತಾರೆ ಅದಕ್ಕೆ, ಫೇನ್ ಅಂತಾರೆ ಅದಕ್ಕೆ, ಹಿಂಗೆ ಹಿಂಗೆ ಬರುತ್ತಲ್ಲ ಅದಕ್ಕೆ. ಸಂಜಯ್ ಒಂದಿನ ನಾವು ನಮ್ಮ ಸೂಪರ್ ಕಾರ್ ಹೋಗೋಣ. ಸಂಜಯ್ ಒಂದು ಸೂಪರ್ ಕಾರ್ ನಮ್ದು, ನಾವು ಲ್ಯಾಂಬೋರ್ಗಿನಿ ಹೇಳಿ ಹೋಗೋಣ. ಶಾ ಲ್ಯಾಂಬೋರ್ಗಿನಿ ಮಾಡೋಣ ಗೈಸ್, ಮಾಡೋಣ. ಆ್ಯಕ್ಚುಲಾಗಿ ಈ ಪ್ಲೇಸು ಕ್ಲೋಸ್ ಆಗಿರುತ್ತೆ ಇವತ್ತು ಮಂಡೇ ಮತ್ತು ಟ್ಯೂಸ್ಡೇ ನನಗೆ ಅಂತ ಓಪನ್ ಮಾಡಿದ್ದಾರೆ ಓನರು. ಸೊ ಇದು ಆ್ಯಕ್ಚುಲಾಗಿ ಇವ್ರು ರೆಂಟ್ ಕೊಡ್ತಾರೆ ಕಾರ್ನ. ಸೊ ಹಿಸ್ ವಿಷನ್ ಅದೆಲ್ಲ ನಾನು ಅವ್ರ ಮುಂದೆ ಮಾತಾಡ್ತೀನಿ, ಬಟ್ ಇದೇನು ಪೇಡ್ ಪ್ರಮೋಷನ್ ಅಲ್ಲ, ದುಡ್ಡು ಕೊಟ್ಟು ನಾನು ವಿಡಿಯೋ ಮಾಡ್ತಿರೋದು. ಬನ್ನಿ ಹೋಗೋಣ. ಸೊ ಪಾರ್ಷೆ ಮುಂದೆ ಒಂದಷ್ಟು ಫೋಟೋಸ್ ಕ್ಲಿಕ್ ಮಾಡ್ಕೊಂಬಿಟ್ಟಿದೆ ನಂದು ಈ ಬಸ್, ಈ ಬಟ್ಟೆಯಲ್ಲಿ. ಈಗ ಆ್ಯಕ್ಚುಲಾಗಿ ನಾವು ರೀಲ್ ಶೂಟ್ ಮಾಡಬೇಕು. ಅದಕ್ಕೆ ಕಾರ್ ಒಳಗೆ ಇರುತ್ತೆ, ಶಟರ್ ಕ್ಲೋಸ್ ಮಾಡಿಬಿಟ್ಟು ಇಲ್ಲೊಂದು ಸೋಫಾನ ಆಚೆ ತಂದು ಹಾಕ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ ಹೆಂಗಿರುತ್ತೆ ಇವಾಗ ಅಂತ. ಇವಾಗ ನೀನು ಅಗ್ವಾಡ್ ಹಾಕೊಂಡು ಹೋಗೋ, ಕರೆಕ್ಟಾಗಿ ಮಾಡು ಗೈಸ್. ಕರೆಕ್ಟಾಗಿ ಮಾಡೋದ್ರೆ ಫಸ್ಟ್ ಟೈಮ್ ಹಾಗೆ ನಗ್ತಿಯಲ್ಲ. ಚಂದ್ರ ಅಲ್ಟಿಮೇಟ್ ಆಗಿ ಕಾಣ್ತಾನೆ, ಅಡುಗೆ ಬಟ್ಟ ಇವ್ರೂ ಎಲ್ಲ ಇಲ್ಲಿ ನನ್ನ ನೋಡಿ. ಎಲ್ಲರೂ ಶಾಕು, ನಿಮಗೆ ಶಾಕು ಅವ್ರಿಗೂ ಶಾಕು ಗೈಸ್. ಅದೊಂದು ಶೂಟ್ ಆಯ್ತು. ಇವಾಗ ಕಾರ್ ಎತ್ಕೊಂಡು ನಾವು ಹೋಗ್ತಿರೋದು ಇನ್ನೊಂದು ಜಾಗಕ್ಕೆ. ಸೊ ಈಗ ನನಗೆ ನೆನಪಾಗ್ತಿರ್ತೀನಿ ಅಂದರೆ ಕ್ವಶನ್ ಕೇಳ್ತಾರಲ್ಲ, ವಾಟ್ ಯು ಡೂ ಫಾರ್ ಯುವರ್ ಲಿವಿಂಗ್ ಸರ್? ಐ ಆಮ್ ಅ ಡಾಕ್ಟರ್ ಬೇಸಿಕಲಿ. ಓಕೆ. ಆ್ಯಂಡ್ ಸೂಪರ್ ಕಾರ್ ಎಂಥೂಸಿಯಾಸ್ಟ್. ಓಕೆ. ಮೈ ಪ್ಯಾಷನ್. ಓಕೆ. ಸೂಪರ್ ಕಾರ್ಸ್ ಅಂದರೆ ತುಂಬ ಇಷ್ಟ. ಹಾಂ ಹಾಂ. ಸೊ ಹಂಗಾಗಿ ಲೈಕ್ ಯು ನೋ ಐ ಸ್ಟಾರ್ಟೆಡ್ ದಿಸ್ ಸರ್ವಿಸ್. ಸೊ ವೇರ್ ಇನ್ ಲೈಕ್ ಪೀಪಲ್ ಕ್ಯಾನ್ ಕಮ್ ಡೌನ್, ರೆಂಟ್ ಔಟ್ ಆಫ್ ಅ ಕಾರ್, ಡ್ರೈವ್ ದ ಸೂಪರ್ ಕಾರ್ಸ್. ಓಕೆ.
ಸೊ ಹ್ಯಾವ್ ಫನ್. ಅದರ್ವೈಸ್ ಲೈಕ್ ಯು ನೋ ಪೀಪಲ್ ಹ್ಯಾವ್ ಟು ಗೋ ಟು ದುಬೈ, ಸಿಂಗಾಪುರ್. ಸೊ ಅವ್ರಿಗೆ ಯಾವುದು ಆಪ್ಷನ್ ಇರಲ್ಲ. ಸೊ ವಿತ್ ದಿಸ್ ಸರ್ವಿಸ್, ದಿಸ್ ಇಸ್ ದ ಫಸ್ಟ್ ಸರ್ವಿಸ್ ಇನ್ ಇಂಡಿಯಾ ಆಕ್ಚುಲಿ, ಅ ಜಾಯ್ ರೈಡ್ ಕಾನ್ಸೆಪ್ಟ್. ಸೊ ವಿ ಹ್ಯಾವ್ ಪ್ಲಾನ್ಸ್ ಟು ಆಡ್ ಲೈಕ್ ಕಾರ್ಸ್ ಲೈಕ್ ಲ್ಯಾಂಬೋರ್ಗಿನಿ, ಫೋರ್ಡ್ ಮಸ್ಟ್ಯಾಂಗ್. ಓಕೆ. ಸೊ ಒನ್ಸ್ ಲೈಕ್ ಯು ನೋ ವಿ ಹ್ಯಾವ್ ಮೋರ್ ಕಾರ್ಸ್, ಇಟ್ ವಿಲ್ ಬಿ ನೈಸ್, ಸೊ ಮೋರ್ ಪೀಪಲ್ ಕ್ಯಾನ್ ಕಮ್ ಡೌನ್. ಟ್ರೂ ಟ್ರೂ. ಸೊ ಎಕ್ಸ್ಪೀರಿಯನ್ಸ್ ದ ಕಾರ್ಸ್. ಸೊ ದಿಸ್ ಇಸ್ ಅವರ್ ವಿಷನ್. ಅರ್ಥ ಆಯ್ತಾ? ಸೊ ದಿಸ್ ದಿಸ್ ಇಸ್ ಮೈ ಡ್ರೀಮ್ ಕಾರ್. ನಾನು ಸರತ್ರ ಅದೇ ಹೇಳ್ತಿದ್ದೆ. ಸೊ ದಿಸ್ ದಿಸ್ ಪರ್ಟಿಕ್ಯುಲರ್ ದಿಸ್ ಕಾರ್ ಇಸ್ ಮೈ ಡ್ರೀಮ್ ಕಾರ್. ಸೊ ಇದ್ರ ಜೊತೆ ಶೂಟ್ ಮಾಡ್ತಿರೋದು ಐ ಫೀಲ್ ಲೈಕ್ ಡ್ಯಾಮ್ ಗುಡ್. ಸೊ ಆ ಥರ ಎಷ್ಟೋ ಜನರಿಗೆ ಇರುತ್ತೆ, ಸೂಪರ್ ಕಾರ್ ಓಡಿಸ್ಬೇಕು, ಸೂಪರ್ ಕಾರ್ ನೋಡಬೇಕು, ಸೂಪರ್ ಕಾರ್ ಟಚ್ ಮಾಡಬೇಕು ಅನ್ನೋದು ಒಂದು ಡ್ರೀಮ್ ಇರುತ್ತೆ ಅಷ್ಟೋ ಜನರಿಗೆ. ಆ್ಯಂಡ್ ದಟ್ ಡ್ರೀಮ್ ಬೈ ಪೇಯಿಂಗ್ ಸಮ್ ನಾಟ್ ಟೂ ಮಚ್ ಆಫ್ ಮನಿ ಗೈಸ್, ಐ ಆಮ್ ಬೀಂಗ್ ವೆರಿ ಆನೆಸ್ಟ್, ನಾಟ್ ಟೂ ಮಚ್ ಆಫ್ ಮನಿ. ಎಲ್ಲೆಲ್ಲೋ ಖರ್ಚು ಮಾಡೋ ಮನಿನ, ಬಟ್ ಇಲ್ಲಿ ಬಂದು ಫೋಟೋ ರೀಲು ಅವ್ರ ಕ್ಯಾಮ್ರಾ ಟೀಮ್ ಇದೆ, ಅವರೇ ಬಂದು ನಿಮಗೆ ಶೂಟ್ ಮಾಡಿ ಕೊಡ್ತಾರೆ. ಸೊ ಇಟ್ಸ್ ಅ ಗ್ರೇಟ್ ಪಾರ್ಟ್. ಸೊ ಐ ಆಮ್ ಸೂಪರ್ ಹ್ಯಾಪಿ ಬೀಂಗ್ ಹಿಯರ್ ಆ್ಯಂಡ್ ಐ ಮೆಟ್ ಸರ್ ಟುಡೇ. ಇಟ್ಸ್ ನೈಸ್ ಟು ಮೀಟ್ ಸಮೀರ್ ಆಲ್ಸೋ. ಥ್ಯಾಂಕ್ ಯು. ಸಮೀರ್ ದ ವಿಡಿಯೋಸ್ ನೋಡ್ತಾ ಇದ್ವಿ ಆಲ್, ಐ ನೋ ಇಟ್ ವಾಸ್ ಫನ್ ಬಟ್ ಸೀಯಿಂಗ್ ಸಮೀರ್ ಅಂಡ್ ಮೀಟಿಂಗ್ ಸಮೀರ್, ಇಟ್ಸ್ ನೈಸ್. ಅವ್ರ ಫ್ಯಾಮಿಲಿ ಕೂಡ ಮೀಟ್ ಮಾಡಿದ್ವಿ, ಅವ್ರ ಫ್ರೆಂಡ್ಸ್, ಅವ್ರ ಟೀಮ್. ಇಟ್ಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ನ ಆಕ್ಟ್ ಮಾಡಿಸಿದ್ವಿ ಕಾರಲ್ಲಿ ಕೂರಿಸಿ ಇವತ್ತು. ಬೆಟ್ಕೋ ಗಾಶಿ, ಇಲ್ಲಿಂದ ಒಂದು ಟ್ರ್ಯಾಕ್ ಹತ್ರ ಹೋಗ್ತಾ ಇದೀವಿ, ಹೋಗೋಣ. ನಾನು ನಿಮ್ಗೆ ಅದೊಂದು ಬುಕಿಂಗ್ ಲಿಂಕ್ ಕಳಿಸ್ತೀನಿ, ನೀವು ಬರೋದಕ್ಕೆ ಮುಂಚೆ. ಸೊ ದಿಸ್ ಇಸ್ ಆಟೋಮ್ಯಾಟಿಕ್, ಆಬ್ವಿಯಸ್ಲಿ ನೋ ಕ್ಲಚ್. ನೀವು ಆಟೋಮ್ಯಾಟಿಕ್ ಓಡ್ಸ್ ಅಭ್ಯಾಸ ಇದೆ ಅಲ್ವಾ? ಹೌದು, ನಂದು ಆಟೋಮ್ಯಾಟಿಕ್. ಇಟ್ ಇಸ್, ಇಟ್ ಶುಡ್ ಬಿ ವೆರಿ ಈಸಿ. ಸೊ ದ ಕೀ ಗೋಸ್ ಇನ್ ಟು ದ ಸ್ಲಾಟ್ ಹಿಯರ್. ಓಕೆ. ಸೊ ಕೀಪ್ ಯುವರ್ ಲೆಗ್ ಆನ್ ದ ಬ್ರೇಕ್. ಓಕೆ. ಸ್ಟಾರ್ಟ್ ಟರ್ನ್ ಟು ದ ರೈಟ್, ದ ವೆಹಿಕಲ್ ಇಸ್ ರೆಡಿ. ಓಕೆ. ಸೆಕೆಂಡ್ಲಿ ಪ್ರೆಸ್ ದ ಲಿವರ್ ವಿತ್ ಯುವರ್ ಥಂಬ್. ಓಕೆ. ಪುಲ್ ಇಟ್ ಫಾರ್ ಡ್ರೈವ್ ಮೋಡ್. ಓಕೆ. ಒನ್ಸ್ ಇಟ್ ಇಸ್ ಇನ್ ಡ್ರೈವ್ ಮೋಡ್, ಸೊ ಯು ಕ್ಯಾನ್ ಸ್ಟಾರ್ಟ್. ಓಕೆ. ಅಂಡ್ ಬ್ರೇಕಿಂಗ್ ಇಸ್ ಲಿಟಲ್ ಸೆನ್ಸಿಟಿವ್, ಆಕ್ಸಿಲರೇಷನ್ ಇಸ್ ಆಲ್ಸೋ ಸೆನ್ಸಿಟಿವ್. ಸೊ ಡ್ರೈವ್ ರೆಸ್ಪಾನ್ಸಿಬ್ಲಿ. ಡನ್. ಸೊ that is the and gear line illa, so it's all automatic. So no gear obviously. Done. So you can drive. Done. Yeah. Sir, done. Yeah. Okay, let's go guys. Iga ondu shot tagolodide nan car odustirodu. Excited. Okay guys, finally I am driving the car. Try mode la. Yes. ಕನ್ನಡಕನೇ ಬೇಡ, ಲೆಟ್ ಮೀ ಎಂಜಾಯ್. ಬೆಸ್ಟ್ ಕಂಪ್ಲೀಟ್ ನೆಲದ ಮೇಲೆ ಕೂತಿರೋ ಥರ ಫೀಲಿಂಗು. ದಿಸ್ ಇಸ್ ದ ಫಸ್ಟ್ ಟೈಮ್ ಆಮ್ ಡ್ರೈವಿಂಗ್ ಅ ಸೂಪರ್ ಕಾರ್. ಟರ್ನ್ ತೊಗೊಂಬಿಡ್ಲಾ? ಸ್ಟ್ರೈಟ್ ಹೋಗಿ. ಸ್ಟ್ರೈಟ್ ಹೋಗ್ಲಾ? ಸ್ಟ್ರೈಟ್ ಹೋಗಿ, ಫೀಲ್ ಆಗಲಿ ಒಂದು ಸ್ಟ್ರೆಚ್. ಬೆಸ್ ಏನು ಹೇಳೋಕ್ಕಾಗ್ತಿಲ್ಲ, ನನಗೆ ಐ ಕಾಂಟ್ ಎಕ್ಸ್ಪ್ಲೇನ್. So it's like complete automatic. The next SUV automatic alva, so I'm used to automatic now. ಬಂದ್ರು ಕಾರ್ ತಗೊಳ್ರು, ಮನೇಲಿ ಕುತ್ಕೊಂಡು ಏನ್ರ ಮಾಡ್ತಾ ಇದ್ದೀರಾ? ಬಂದ್ರು ಪಾರ್ಶ್ ಓಡಿಸ್ರು ಪಾರ್ಶ್. ಗೈಸ್, ಶೂಟ್ ಮಾಡೋ ಟೆನ್ಷನಲ್ಲಿ ಏನೂ ತಿಂದಿರಲಿಲ್ಲ. ನಮ್ಮ ಸಂಜಯ್ ನಮ್ಮ ಅಪ್ಪ ಅಮ್ಮ ಎಲ್ಲ ಆಚೆ ಹೋಗಿ ತಿನ್ಕೊಂಬಂದ್ರು. ನನಗೆ ವಾಟರ್ ಮೆಲನ್ ತಂದಿದ್ದಾರೆ ತಿನ್ನಕ್ಕೆ. ನಾನು ಡಯಟ್ ಅಲ್ಲಿ ತಿಂದೆ, ಅದನ್ನೇ ತಿನ್ಬೇಕು. ಇದನ್ನು ತಿನ್ಬಿಟ್ಟು ಮುಂದೆ ಮನೆಗೆ ಹೋಗ್ಬಿಟ್ಟು ಏನು ಪ್ರೋಟೀನ್ ಗಿಟಿನ್ ಸೋರ್ಸ್ ಕಂಪ್ಲೀಟ್ ಮಾಡೋಣ. ಗೈಸ್, ಟರ್ಬೋ ರೈಡ್ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ. ಸೊ ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ನಿಮಗೇನಾದರೂ ಫೋಟೋಶೂಟು ಇಲ್ಲ ವಿಡಿಯೋ ಶೂಟು ರೀಲ್ ಶೂಟು 21+ ಇರೋರು ಮಾತ್ರ ಬರೋಕ್ಕಾಗೋದಿಲ್ಲ, ಡಿ ಎಲ್ ಇರಬೇಕು. ಆ್ಯಂಡ್ ಇನ್ನೊಂದು ಒಂದಷ್ಟು ರೂಲ್ಸ್ ಇದೆ, ಅದೆಲ್ಲ ನೀವು ಅವ್ರ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ. ಸೊ ಡಿ ಎಲ್ ಇರಬೇಕಲ್ಲ ಸರ್, ಡಿ ಎಲ್ 21 ಏಜ್? 21+ ಡಿ ಎಲ್ ಇರಬೇಕು, ಆಟೋಮ್ಯಾಟಿಕ್ ಡ್ರೈವ್ ಮಾಡಿ ಎಕ್ಸ್ಪೀರಿಯನ್ಸ್. ಓಕೆ. ಹೌ ವಿಲ್ ಯು ನೋ ಇಫ್ ದೇ ಹ್ಯಾವ್ ಡ್ರೈವನ್ 20 ಮತ್ತು ಆಟೋಮ್ಯಾಟಿಕ್? ಓಕೆ. ಸೊ ಆಟೋಮ್ಯಾಟಿಕ್ ಓಡ್ಸಕ್ಕೆ ಬರಬೇಕು ಮೇನ್ ಥಿಂಗ್. ಆಮೇಲೆ 21 ಆಗಿರಬೇಕು ಮತ್ತು ಡಿ ಎಲ್ ಇರಬೇಕು, ಇದ್ರೆ ಯು ಕ್ಯಾನ್ ಡ್ರೈವ್ ದಿಸ್ ಸೂಪರ್ ಕಾರ್. ಆ್ಯಂಡ್ ರೀಲ್ಸ್ ಕಿಲ್ಸ್ ಮಾಡಿ ನೀವು ಪೋಸ್ಟ್ ಮಾಡ್ಬೋದು. ರೀಲ್ಸ್ ಮಾಡೋಕ್ಕೂ ಟೀಮ್ ಇದ್ದಾರೆ, ಅವರೇ ರೀಲ್ಸ್ ಮಾಡಿ
ನಿಮಗೆ ಫುಟೇಜ್ ಕೊಡ್ತಾರೆ, ನೀವು ಎಡಿಟ್ ಮಾಡ್ಕೋಬೋದು. ದನ್ ಸರ್ ಥ್ಯಾಂಕ್ ಯು, ಇಟ್ ವಾಸ್ ನೈಸ್ ಮೀಟಿಂಗ್ ಯು, ಥ್ಯಾಂಕ್ಸ್ ಫಾರ್ ಲಾಟ್ ಆಫ್ ಯುವರ್ ಪೇಷನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು, ಸಿ ಯು, ಬಾಯ್ ಬಾಯ್. ಹೌದಾ ನಾಗೇಶ್, ಲೆಟ್ಸ್ ಗೋ. ಆಲ್ಮೋಸ್ಟ್ 3 ಅವರ್ ಆಯಿತು ನಾವು ಇಲ್ಲಿ ಬಂದು ಶೂಟ್ ಮಾಡೋಕ್ಕೆ. 3 ಅವರ್ ಅಲ್ಲ, ನಾವು ಬಂದಿದ್ದು 1 ಗಂಟೆ ಹಂಗೆ ಅಲ್ಲ, ಎಷ್ಟೋ ಟೈಮ್ ಬಂದಿದ್ದು ನಾವು ಗೈಸ್, 2:30 ಬಂದಿದ್ದು ನಾವು. ಈಗ ಟೈಮ್ ಬಂದು 7:08. ಸೊ ತುಂಬ ಟೈಮ್ ಹೋಯ್ತು ಇವತ್ತು ಇಲ್ಲಿ. ಬಟ್ ಇನ್ವೇಸ್ ಐ ಆಮ್ ಹ್ಯಾಪಿ. ನೋಡೋಣ ವರ್ಕ್ ಹೆಂಗೆ ಬಂದಿದೆ, ಏನು ಕತೆ, ಎಡಿಟಿಂಗ್ ಆದಮೇಲೆ ಗೊತ್ತಾಗುತ್ತೆ. ಚೆನ್ನಾಗಿ ಬಂದಿದೆ, ಆರಾಮಾಗಿದೆ, ಸೂಪರ್ ಆಗಿ ಬಂದಿದೆ, ಸಖತ್ತಾಗಿ ಬಂದಿದೆ ಅಂತಿದ್ದಾರೆ. ಲೆಟ್ಸ್ ಸೀ, ಲೆಟ್ಸ್ ಸೀ. ಓಕೆ ಗೈಸ್, ಸೊ ಫೈನಲಿ ನಾವು ಮನೆಗೆ ವಾಪಸ್ ಬಂದಿದ್ದೀವಿ. ಆ್ಯಂಡ್ ನಮ್ಮ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಪಾಪ ತುಂಬ ಎಫರ್ಟ್ ಹಾಕಿದ್ದಾರೆ ಇವತ್ತು. ನಿನ್ ಸೈಡ್ ಬರ, ಹೇಳಿ ಹೇಳಿ ಚಂದ್ರ, ಹೇಳಿ ಚಂದ್ರ, ಇರೋ ನಿಂತ್ಕೊಳ ಮನ್ಸಲ್ಲಿ, ಬಾರ ಇಲ್ಲಿ ಇರ್ಲಿ ಇರ್ಲಿ ಅಂದಲ್ಲ, ಬಾರ ಇಲ್ಲಿ. ಡನ್ ಬ್ರೋ, ಥ್ಯಾಂಕ್ ಯು, ಥ್ಯಾಂಕ್ ಯು ಅಯ್ಯಪ್ಪ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಎಫರ್ಟ್ಸ್, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಹೌದಾ, ಬನ್ನಿ ಬನ್ನಿ. ಅವನೇ ಬಿಚ್ಕೊಂಡ್ಬಿಟ್ಟ, ನಾನು ಎಳಿಲಿ ಎಳಿಯಕ್ಕೆ ನನ್ನ ಕೈಲಿರೋದೆಲ್ಲ ಅವ್ರ ಕೈ ಕೊಟ್ಟು ಓಡ್ ಬಂದ್ರೆ ಅವನೇ ಬಿಚ್ಕೊಂಡು ಸಕ್ಕದ ಕಾಣ್ತೀನಿ. ಇದೇಳಿದ್ರೆ ಏನಿದೆ ಗೈಸ್, ಬ್ಯಾಗ್ ಎಲ್ಲ ಮನೇಲಿ ಇಟ್ಬಿಟ್ಟು ನಾನು ನಮ್ಮ ಟೀಮ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಯಾಕೆ ಅಂದರೆ ಗ್ರಿಲ್ ತಿನ್ನೋಕ್ಕೆ, ನಂದು ಪ್ರೋಟೀನ್ ಸೋರ್ಸ್ ಕಂಪ್ಲೀಟ್ ಆಗಿಲ್ಲ. ಆ್ಯಂಡ್ ಅವ್ರೇನೂ ತಿಂದಿರಲಿಲ್ಲ, ಸೌಗು ಸರಿಯಾಗೇನೂ ತಿಂದಿಲ್ಲ ಬೆಳಗಿಂದ. ಅದಕ್ಕೆ ಒಂಚೂರು ಗ್ರಿಲ್ ಗಿಲ್ ತಿನ್ನಿಸ್ಬಿಟ್ಟು ಹೋಗೋಣ ಮನೆಗೆ. 2 ಹಾಕ್ಬಿಡಿ, ಇವ್ನು ನೋಡಿದ್ಮೇಲೆ ಅನ್ನಿಸ್ತು 2 ಹಾಕ್ಸ್ಬೇಕು ಅಂತ. ಇಲ್ಲಿ 1, 2, 3 ನಾವು 3 ಜನ ಬಂದಾಗ 1:30 ಹೇಳಿದೆ, ಆಮೇಲೆ ತಿರುಗಿ ನೋಡಿದಾಗ ಇವ್ರು 3 ಜನ ನಡ್ಕೊಂಬಂದರು. ಇನ್ನು ಅರ್ಧ ಹೇಳಿ ಅದು ಕುಡಿಬೇಡ ಚಂದ್ರ, ತುಂಬಾ ಕೆಟ್ಟದು ಇದೊಂದು ಇದೊಂದು. ಡಯಟ್ ಹೋಗ್ಬೇಕು ನಂಗೆ ಗೈಸ್. ನಾವು ಜ್ಯೂಸ್ ಕುಡಿಯಕ್ ಬಂದ್ವಿ ಅಲ್ಲಿ ತಿನ್ಬಿಟ್ಟು. ನಾವು ವಾಟರ್ ಮೆಲನ್ ವಿತೌಟ್ ಶುಗರ್ ಹೇಳಿದ್ವಿ. ಸೈಲ್ ಹಿಂಗೇನ್ ಬೇಕು, ಬಟರ್ ಫ್ಲೂಟ್, ಬಟರ್ ಫ್ಲೂಟ್ ಅವ್ರು ಕೊಡ್ಲು ಕೊಡ್ಬೇಕು, ಬಟರ್ ಹಚ್ಚಿಬಿಟ್ಟು ಕೊಡ್ಲು ಕೊಡ್ಬೇಕು. ಈಗ ಸಾಹಿಲ್ ಒಂದ್ ಫ್ರೂಟ್ ಹೆಸರು ಹೇಳ್ತಾನೆ, 2 ಫ್ರೂಟ್ ಹೆಸರು ಹೇಳ್ತಾನೆ, ಹೇಳು. ಸ್ಟ್ರಾಬೆರಿ ಅನ್ನು, ಸ್ಟ್ರಾಬೆರಿ, ಪ್ರೋಮೋಗ್ರಾನೇಟ್ ಅನ್ನು, ಅಣ್ಣ ಕೋಲ್ಡ್ ಬೇಡ, ಕೋಲ್ಡ್ ಬೇಡ, ಬದುಕೊಂಬಿಟ್ಟ ಬಿಡ, ನಮಗೂ ಕೇಳಿಸಿಲ್ಲ ಹೇಳ್ತು ಅಷ್ಟೇ ಹೇಳ್ದು. ಬಟ್ಲು ಫ್ರೂಟ್ ಅಂತ, ಬಟ್ಲು ಫ್ರೂಟ್, ಬಟ್ಲು ಫ್ರೂಟ್ ಬಂತು ಬಂತು, ಎತ್ಕೊಳ್ರಪ್ಪ ಜ್ಯೂಸ್. ವಾಟರ್ ಮೆಲನ್ ಬಂತು ನಮ್ದು. ನಿಮ್ದು ಕೋಲ್ಡ್ ಟ್ಯಾಬ್ಲೆಟ್ ಖಾಲಿ ಆಗಿತ್ತು, ಅದಕ್ಕೆ ಒಂದು ಟ್ಯಾಬ್ಲೆಟ್ ತೊಗೊಂಬಿಟ್ಟೆ ಕೋಲ್ಡ್ದು. ಈಗ ಬಾಯ್ಸ್ಗೆಲ್ಲ ಬಾಯಿ ಹೇಳಿ, ನಾನು ಕಾರ್ಡಿಯೋ ಮಾಡಬೇಕು ಅಂದರೆ ವಾಕ್ ಮಾಡಬೇಕು. ಬನ್ನಿ ಹೆಚ್ಕೋ.